ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ ಆಗಸ್ಟ್ 27, 2023 ಒಂದು ಪ್ರಚಲಿತ ಘಟನೆಗಳಿಗೆ ನಿಮಗೆ ಸ್ವಾಗತ. ಇಲ್ಲಿ ನೋಡಿ, ಇಲ್ಲಿ ಇತ್ತೀಚೆಗೆ ನ್ಯೂಸಲ್ಲಿ ಇರತಕ್ಕಂತಹ ಒಂದು ಶುಚಿ ಯೋಜನೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ, ಇಲ್ಲಿ ಎಲ್ಲ ಎಕ್ಸಾಮ್ಗಳಿಗೆ ಈ ಒಂದು ಪ್ರಶ್ನೆ ಪಕ್ಕಾ ಬರ್ತದೆ. ಶುಚಿ ಯೋಜನೆ ಅಂತಕ್ಕಂಥದ್ದು ಮತ್ತೆ ಆರಂಭ ಅಂತ ಇಲ್ಲಿ ಆರ್ಟಿಕಲ್ ಬಂದಿದೆ. ಈ ಒಂದು ಶುಚಿ ಯೋಜನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ ಹೇಳಬೇಕಾದ್ರೆ ತಿಳಿಸ್ತೇನೆ. ಹಾಗಾದರೆ ಇಲ್ಲಿ ಈ ಒಂದು ಶುಚಿ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಇಲ್ಲಿ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದೇನೆ. ಈ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಪ್ರತಿದಿನ ನಮ್ಮ ಒಂದು ಚಾನಲ್ನಲ್ಲಿ ಯಾವ ರೀತಿ ಕ್ಲಾಸಸ್ಗಳು ನಿಮಗೆ ಸಿಗ್ತವೆ ಅಂತ ಮೊದಲು ತಿಳಿಸ್ಬಿಡ್ತೇನೆ, ಬನ್ನಿ. ಈಗ ಮೊದಲನೇದಾಗಿ ನಿಮಗೆ ಎಕ್ಸಾಮ್ ಇನ್ ಕನ್ನಡ ಪ್ರಚಲಿತ ಘಟನೆಗಳ ಒಂದು ಕ್ಲಾಸಸ್ಗಳಲ್ಲಿ ಪ್ರತಿದಿನ ಬೆಳಿಗ್ಗೆಯಲ್ಲಿ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಸಿಗ್ತವೆ, ಪ್ರಚಲಿತವಾಗಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳು ಸಿಗ್ತವೆ, ಪ್ರಚಲಿತವಾಗಿರ್ತಕ್ಕಂತಹ ಪೇಪರ್ ಕಟ್ಟಿಂಗ್ಸ್ಗಳು ಸಿಗ್ತವೆ, ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಮ್ಯಾಪ್ ಪ್ರಶ್ನೆಗಳು ಸಿಗ್ತವೆ, ಕೊನೆಯದಾಗಿ ಕ್ವಿಜ್ ಪ್ರಶ್ನೆಗಳು ಸಿಗ್ತವೆ. ಈ ರೀತಿಯಾಗಿ ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಕ್ಲಾಸಸ್ಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ನಮ್ಮ ಒಂದು ಈ ಪ್ರಯತ್ನ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗ್ತಾ ಇದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡುವುದರ ಮೂಲಕ ನೀವು ನಮಗೆ ಸಪೋರ್ಟ್ನ ಮಾಡಬಹುದು. ಹಾಗಾದರೆ ಬನ್ನಿ ಈಗ ಇವತ್ತಿನ ಒಂದು ಕ್ಲಾಸಸ್ಗಳನ್ನು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಹೆಚ್ಚಿನ ಒಂದು ಮಾಹಿತಿಗಳು ಅಥವಾ ಈ ಒಂದು ಇವತ್ತಿನ ಒಂದು ಆರ್ಟಿಕಲ್ಗಳು ಇರತಕ್ಕಂಥದ್ದು, ಅದಕ್ಕಾಗಿ ಮಿಸ್ ಮಾಡಬೇಡಿ, ಎಲ್ಲ ಆರ್ಟಿಕಲ್ಗಳನ್ನು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣವಂತೆ. ಇಲ್ಲಿ ನೋಡಿ, ಇಲ್ಲಿ ಪೇಪರ್ ರೂಪದಲ್ಲಿ ನಿಮಗೆ ಅಫಿಷಿಯಲ್ ಆಗಿ ನಿಮಗೆ ಕ್ಲಾಸಸ್ಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ಮಾಡ್ಕೊಳ್ತಾ ಹೋಗ್ತಿದ್ದೇವೆ. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಪ್ಲೀಸ್ ಇದನ್ನು ಶೇರ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡುವುದರ ಮೂಲಕ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಇವತ್ತಿನ ಒಂದು ಕ್ಲಾಸನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ಇವತ್ತಿನ ಒಂದು ಥಂಬ್ನೇಲ್ ಕ್ವೆಶನ್ ನೋಡೋದಾದರೆ, ಯಾವ ರಾಜ್ಯದಲ್ಲಿ, ನೋಡಿ ಇಲ್ಲಿ ಯಾವ ರಾಜ್ಯದಲ್ಲಿ ಅಂತ ಕೊಟ್ಟಿದ್ದಾರೆ, ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಶುಚಿ ಯೋಜನೆ ಅನುಷ್ಠಾನ ಮಾಡಲಾಗಿದೆ ಅಂತ, ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಶುಚಿ ಯೋಜನೆ ಇಲ್ಲಿ ಅನುಷ್ಠಾನವನ್ನು ಮಾಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಕರ್ನಾಟಕ, ರಾಜಸ್ಥಾನ, ಮಧ್ಯಪ್ರದೇಶ, ತೆಲಂಗಾಣ ಅಂತಿದೆ. ಇದನ್ನೇ ಇದಕ್ಕೆ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಶುಚಿ ಯೋಜನೆಯನ್ನು ಅನುಷ್ಠಾನ ಮತ್ತೆ ಇಲ್ಲಿ ಮಾಡಲಾಗಿದೆ. ಇದನ್ನು ರೀಸೆಂಟಾಗಿ ಹಿಂದಿನ ಒಂದು ಸರ್ಕಾರ ಇದನ್ನು ತೆಗೆದಿತ್ತು, ಮತ್ತೆ ಈ ಒಂದು ಸರ್ಕಾರ ಮತ್ತೆ ಈ ಒಂದು ಶುಚಿ ಯೋಜನೆಯನ್ನು ಮತ್ತೆ ಇನ್ನೊಂದ್ಸಲಿ ಹಾಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಮುಂದೆ ನೋಡ್ಕೊಳ್ತಾ ಹೋಗೋಣವಂತೆ. ಈಗ ಇಷ್ಟನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಹಾಗಾದರೆ ಬನ್ನಿ ಈಗ ಡೈರೆಕ್ಟಾಗಿ ಇವತ್ತಿನ ಒಂದು ಮ್ಯಾಪ್ ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗೋಣ. ಮ್ಯಾಪ್ ಪ್ರಶ್ನೆ ಪ್ರತಿದಿನ ಒಂದು ಮ್ಯಾಪ್ ಪ್ರಶ್ನೆಯನ್ನು ನಿಮಗಾಗಿ ಅಂತಲೇ ಕೊಡ್ತೇನೆ, ಎಲ್ಲರೂ ಕೂಡ ನೀವು ಆನ್ಸರ್ನ ಮಾಡಬೇಕಾಗಿರ್ತದೆ. ಹಿಂದಿನ ಒಂದು ವಿಡಿಯೋದಲ್ಲಿ ಏನಪ್ಪ ಮ್ಯಾಪ್ ಪ್ರಶ್ನೆ ಕೊಟ್ಟಿದ್ದೆ ಅಂತ ಅಂದರೆ ಸುಂಡಾ ಟ್ರೆಂಚ್ ಎಲ್ಲಿದೆ ಅಂತ ಕೇಳಿದ್ದೆ. ಈ ಒಂದು ಸುಂಡಾ ಟ್ರೆಂಚ್ ಏನಿದೆ, ಇದು ನಮ್ಮ ಒಂದು ಭಾರತದ ಒಂದು ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರದ ಒಂದು ಇಂಡೋನೇಷ್ಯಾದ ಒಂದು ಪಕ್ಕದಲ್ಲಿ ಈ ಒಂದು ಸುಂಡಾ ಟ್ರೆಂಚ್ ಇರತಕ್ಕಂಥದ್ದು, ಸುಂಡಾ ಎಂಬತಕ್ಕಂಥ ಒಂದು ಟ್ರೆಂಚ್ ಎಲ್ಲಿದೆ ಅಂತ ಕೇಳಿದರೆ ಹಿಂದೂ ಮಹಾಸಾಗರದಲ್ಲಿ ಇರತಕ್ಕಂಥದ್ದು. ಮತ್ತು ಇಲ್ಲಿ ಪಾರಸೆಲ್ ದ್ವೀಪಗಳು ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದೆ ಇತ್ತೀಚೆಗೆ. ಈ ಒಂದು ಪಾರಸೆಲ್ ದ್ವೀಪಗಳು ಕೂಡ ಇಲ್ಲಿ ಏನು ವಿಯೆಟ್ನಾಂ ಎಂಬತಕ್ಕಂಥ ಒಂದು ರಾಜ್ಯ ಇದೆ, ವಿಯೆಟ್ನಾಂ ಎಂಬತಕ್ಕಂಥ ಒಂದು ದೇಶ ಇದೆ, ಅದರ ಒಂದು ಈಸ್ಟರ್ನ್ ಸೈಡ್ನಲ್ಲಿ ಈ ಒಂದು ಏನು ಈ ಒಂದು ಪಾರಸೆಲ್ ಎಂಬತಕ್ಕಂಥ ಒಂದು ದ್ವೀಪಗಳು ಇದ್ದಾವೆ. ಸೌತ್ ಚೀನಾ ಸಮುದ್ರ ಅಥವಾ ದಕ್ಷಿಣ ಚೀನಾ ಸಮುದ್ರದಲ್ಲಿ ಈ ಒಂದು ಪಾರಸೆಲ್ ಮತ್ತು ಸ್ಪ್ರಾಟ್ಲೆ ಎಂಬತಕ್ಕಂಥ ಒಂದು ಐಸ್ಲ್ಯಾಂಡ್ಗಳು ನಿಮಗೆ ಸಿಗ್ತವೆ. ಓಕೆ, ಇಲ್ಲಿ ಇವತ್ತಿನ ಒಂದು ಮ್ಯಾಪ್ ಪ್ರಶ್ನೆ ನೋಡೋದಾದರೆ, ಇವತ್ತಿನ ಒಂದು ಮ್ಯಾಪ್ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವತ್ತಿನ ಒಂದು ಮ್ಯಾಪ್ ಪ್ರಶ್ನೆ ನೋಡೋದಾದರೆ ನೋಡಿ, ಇಲ್ಲಿ ಆರಾಕಾಂ ಪರ್ವತ ಶ್ರೇಣಿಗಳು ಎಲ್ಲಿದ್ದಾವೆ ಅಂತ ಆನ್ಸರ್ನ ಮಾಡಿ, ತುಂಬ ಇಂಪಾರ್ಟೆಂಟ್ ಇದೆ. ಆರಾಕಾಂ ಪರ್ವತ ಶ್ರೇಣಿಗಳು ಯಾವ ಒಂದು ಎರಡು ದೇಶಗಳ ಒಂದು ನಡುವೆ ಇದೆ, ಎಲ್ಲರೂ ಕೂಡ ನೀವು ಆನ್ಸರ್ನ ಕಮೆಂಟ್ ಬಾಕ್ಸ್ ಮೂಲಕ ನೀವು ಆನ್ಸರ್ನ ಮಾಡಿ ತಿಳಿಸಬಹುದು. ಇವತ್ತಿನ ಒಂದು ಏನು ಕ್ಲಾಸಸ್ ಇದೆ, ತುಂಬ ಇಂಪಾರ್ಟೆಂಟ್ ಕ್ಲಾಸಸ್ ಇರತಕ್ಕಂಥದ್ದು, ಮಿಸ್ ಸ್ಕಿಪ್ ಮಾಡಬೇಡಿ, ಒಂದೊಂದಾಗಿ ಈಗ ನೋಡ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಬನ್ನಿ ಈಗ ಡೈರೆಕ್ಟಾಗಿ ನಮ್ಮ ಒಂದು ಪೇಪರ್ ಆರ್ಟಿಕಲ್ಸ್ ಇದ್ದಾವೆ, ಇದನ್ನು ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ಕೂಡ ಉದ್ಯೋಗ ಜೀವನ ಎಂಬತಕ್ಕಂಥ ಒಂದು ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೇನೆ, ಎಲ್ಲರೂ ಕೂಡ ಹೋಗಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಇವತ್ತು ಮಾಡತಕ್ಕಂಥ ಒಂದು ಕ್ಲಾಸ್ ಆಗಿರ್ಬೋದು ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ಲಾಸಸ್ಗಳ ಲಿಂಕ್ಗಳನ್ನು ಡೈರೆಕ್ಟಾಗಿ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿರ್ತೇನೆ. ಅದಕ್ಕಾಗಿ ಎಲ್ಲರೂ ಕೂಡ ಹೋಗಿ ಅಲ್ಲಿ ಜಾಯ್ನ್ ಆಗಿ ಬನ್ನಿ. ಈಗ ಡೈರೆಕ್ಟಾಗಿ ಇವತ್ತಿನ ಒಂದು ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ, ಇವತ್ತಿನ ಕ್ಲಾಸಸ್ಗಳನ್ನು ಮಾಡ್ಕೊಳ್ತಾ ಹೋಗೋಣ. ಮೊದಲನೇ ಒಂದು ಆರ್ಟಿಕಲ್ ನೋಡೋದಾದರೆ, ಎಲೆಕ್ಟ್ರಿಕ್ ಕಾರುಗಳಿಗಾಗಿ ಇರತಕ್ಕಂಥ ಒಂದು ಮೋಟಾರ್ ಸ್ಪೋರ್ಟ್ನ ಒಂದು ಚಾಂಪಿಯನ್ಶಿಪ್ನ ಹೆಸರು ಏನು ಅಂತ, ಎಲೆಕ್ಟ್ರಿಕ್ ಕಾರುಗಳಿಗೆ ಆಗಿರ್ತಕ್ಕಂತಹ ಒಂದು ಮೋಟಾರ್ ಸ್ಪೋರ್ಟ್ನ ಚಾಂಪಿಯನ್ಶಿಪ್ನ ಒಂದು ಹೆಸರು ಏನು ಅಂತ ಕೇಳಿದರೆ, ಫಾರ್ಮುಲಾ ಇ ಫಾರ್ಮುಲಾ ಎಫ್ ಫಾರ್ಮುಲಾ ಇ ಸಿ ಫಾರ್ಮುಲಾ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಫಾರ್ಮುಲಾ ಇ ಎಂತಕ್ಕಂಥದ್ದು ಅಂದರೆ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಸ್ಪೋರ್ಟ್ಸ್ ಅಂತ ಆಪ್ಷನ್ ಇಲ್ಲಿ ಎ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಪ್ರಶ್ನೆ ಇನ್ನೂ ಕೂಡ ಪಕ್ಕ ಇದೇ ರೀತಿಯಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಅದಕ್ಕೂ ಮುಂಚೆ ಈ ಒಂದು ಎಲೆಕ್ಟ್ರಿಕ್ ಕಾರುಗಳಿಗೆ ಸಿಂಗಲ್ ಸೀಟರ್ ಮೋಟಾರ್ ಸ್ಪೋರ್ಟ್ ಚಾಂಪಿಯನ್ಶಿಪ್ಪನ್ನು ಫಾರ್ಮುಲಾ ಇ ಎಂದು ಇಲ್ಲಿ ಕರೆಯಲಾಗ್ತದೆ. ಜೇಕ್ ಜೆನ್ನಿಸ್ ಅವರು ಈ ಒಂದು ಏನು ಲಂಡನ್ ಇ ಪ್ರಿಕ್ಸ್ನಲ್ಲಿ ಈ ಒಂದು ಅವಲಾಂಚೆ ಆಂಡ್ರೆಟ್ಗೆ ಇಲ್ಲಿ ಎರಡನೇ ಸ್ಥಾನ ಪಡೆದಾಗ ಆಲ್ ಎಲೆಕ್ಟ್ರಿಕ್ ಫಾರ್ಮುಲಾ ಇ ವಿಶ್ವ ಚಾಂಪಿಯನ್ಶಿಪ್ ಗೆದ್ದ ಒಂದು ಮೊದಲ ಬ್ರಿಟಿಷ್ ಚಾಲಕರೆಂದು ಹೆಸರಾಗಿರ್ತಾರೆ. ಫಾರ್ಮುಲಾ ಇಯ ಒಂದು ಮೊದಲ ಒಂದು
ಏನು ಸೀಸನ್ 2014-15 ನಡೆದಿದ್ದು. ಡೆನ್ನಿಸ್ ಫ್ರಾನ್ಸ್ನ ಒಂದು ಜೀನ್ ಎರಿಕ್ ವರ್ಗ್ನೆ ಇಲ್ಲಿ ಏಕೈಕ ಡಬಲ್ ಚಾಂಪಿಯನ್ನೊಂದಿಗೆ ಪ್ರಶಸ್ತಿಯನ್ನು ಪಡೆದ 8ನೇ ಚಾಲಕರು ಇವರಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇವತ್ತಿನ ಒಂದು ಆರ್ಟಿಕಲ್ನ ಒಂದು ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮುಂದೆ ಕೆಂಪೇಗೌಡರು 8 ಅಡಿ ಎತ್ತರದ ಒಂದು ಕಂಚಿನ ಪ್ರತಿಮೆ ನಿರ್ಮಾಣಕ್ಕೆ ಇಲ್ಲಿ ಜೂನ್ 27 ಶಂಕುಸ್ಥಾಪನೆ ನೆರವೇರಲಿದೆ ಅಂತ ಕೇಳಿದರೆ 108 ಅಡಿ ಎತ್ತರಕ್ಕೆ ಇಲ್ಲಿ ಶಂಕುಸ್ಥಾಪನೆ ನೆರವೇರಲಿದೆ. ಮುಂದಿನ ಒಂದು ಪ್ರಶ್ನೆ, ಆಸ್ಟ್ರೇಲಿಯಾದ ಯಾವ ಒಂದು ಆಟಗಾರನಿಗೆ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಮುಖ್ಯ ವಿಭಾಗದಲ್ಲಿ ಅಧಿಕಾರಿ ಹುದ್ದೆಯನ್ನು ಗೌರವಿಸಲಾಗಿದೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮೈಕಲ್ ಕ್ಲಾರ್ಕ್ ಎಂಬತಕ್ಕಂಥವರು. ಆಪ್ಷನ್ ಇಲ್ಲಿ ಮೈಕಲ್ ಕ್ಲಾರ್ಕ್ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಪುಲಿಕಾಟ್ ಲೇಕ್ ಬರ್ಡ್ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇಲ್ಲಿ ಪ್ರಶ್ನೆ ಕೇಳಿದರೆ ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಇರತಕ್ಕಂಥ ಒಂದು ಅಭಯಾರಣ್ಯ ಆಗಿದೆ. ಇಲ್ಲಿ ಆಂಧ್ರ ಪ್ರದೇಶ ಸರಿಯಾದ ಉತ್ತರ ಆಗಿರ್ತದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದದ್ದು ಯಾವಾಗ ಅಂತ ಕೇಳಿದರೆ ಪ್ರಶ್ನೆಗಳನ್ನು ತುಂಬ ಸಲ ಕೇಳಿದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾದಂತು ಅಂತ ಕೇಳಿದರೆ ಇದನ್ನು 1600 ಇಲ್ಲಿ ಸ್ಥಾಪನೆಯನ್ನು ಮಾಡಿರ್ತಾರೆ. 1600 ಇಸವಿಯಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿರ್ತಾರೆ. ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಯಾವಾಗ ಇಲ್ಲಿ ಜಾರಿಗೆ ಮಾಡಲಾಯಿತು ಅಂತ ಕೇಳಿದರೆ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು 1773 ಜಾರಿಗೆಯನ್ನು ಮಾಡಲಾಗಿರ್ತದೆ. 1773 ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಮೊಟ್ಟ ಮೊದಲ ಒಂದು ಬಂಗಾಳದ ಒಂದು ಗವರ್ನರ್ ಜನರಲ್ ಯಾರು ಅಂತ ಕೇಳಿದರೆ ಇಲ್ಲಿ ಯಾರು ಅಂತ ಪ್ರಶ್ನೆ ಕೇಳಿದರೆ ಇಲ್ಲಿ ನೋಡಿ, ವಾರನ್ ಹೆಸ್ಟಿಂಗ್ ಎಂಬತಕ್ಕಂಥವನು. ಪೋರ್ಟ್ ವಿಲಿಯಂ ಅಧ್ಯಕ್ಷತೆಯಲ್ಲಿ ವಾರನ್ ಹೆಸ್ಟಿಂಗ್ ಎಂಬತಕ್ಕಂಥವನು ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ 1773 ಅಧಿಕಾರವನ್ನು ವಹಿಸ್ತಾನೆ. ಅದಕ್ಕಾಗಿ ಇಲ್ಲಿ ವಾರನ್ ಹೆಸ್ಟಿಂಗ್ ಸರಿಯಾದ ಉತ್ತರ ಆಗಿರ್ತಾನೆ. ಇಲ್ಲಿ ನೋಡಿ, ಪಿಟ್ಸ್ ಇಂಡಿಯಾ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂದಿತ್ತು ಅಂತ ಕೇಳಿದರೆ ಇದು 1784 ಇದು ಜಾರಿಗೆ ಬಂದಿರ್ತದೆ. ಇಲ್ಲಿ 1784 ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಸಂವಿಧಾನದ ತಿದ್ದುಪಡಿ ವಿಧಾನವನ್ನು ಯಾವ ಒಂದು ದೇಶದ ಒಂದು ಸಂವಿಧಾನದ ಏರಲು ಇಲ್ಲಿ ಪಡೆಯಲಾಗಿದೆ ಅಂತ ಕೇಳಿದರೆ ಸಂವಿಧಾನದ ತಿದ್ದುಪಡಿ ವಿಧಾನವನ್ನು ದಕ್ಷಿಣ ಆಫ್ರಿಕಾದಿಂದ 368ನೇ ವಿಧಿನ ಈ ಒಂದು ಏರವನ್ನು ನಾವು ಪಡ್ಕೊಂಡಿದ್ದೇವೆ. ಸಂವಿಧಾನದ ತಿದ್ದುಪಡಿಯನ್ನು 368ನೇ ವಿಧಿಯ ಮುಖಾಂತರ ನಾವು ಮಾಡ್ತೇವೆ. ಈ ಒಂದು ಏನು ಏರವಲನ್ನು ನಾವು ದಕ್ಷಿಣ ಆಫ್ರಿಕಾ ದೇಶದಿಂದ ನಾವು ಈ ಒಂದು ಏರವಲನ್ನು ಪಡೆದುಕೊಂಡಿದ್ದೇವೆ. ಮುಂದಿನ ಒಂದು ಪ್ರಶ್ನೆ, ಇತ್ತೀಚೆಗೆ ಯಾವ IIT ಸಂಶೋಧಕರು COVID-19 ಕಡಿಮೆ ವೆಚ್ಚದ ಒಂದು AI ಆಧಾರಿತ ಒಂದು ಸಂಶೋಧನಾ ಕಿಟ್ಟನ್ನು ಅಭಿವೃದ್ಧಿ ವ್ಯಕ್ತಪಡಿಸಿದ್ದಾರೆ ಅಂತ ಇಲ್ಲಿ ಕೇಳಿದರೆ IIT ಹೈದರಾಬಾದ್ ಇದನ್ನು ಮಾಡಿದೆ. ಇಲ್ಲಿ IIT ಹೈದರಾಬಾದ್ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮೆಕ್ಸಿನ್ ಇಂಡಸ್ಟ್ರೀಸ್ ಯಾರೊಂದಿಗೆ ಇಲ್ಲಿ UVC ಆಧಾರಿತ ಒಂದು ಕ್ಯಾಬಿನೆಟನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದರೆ ಎ ಆರ್ ಸಿ ಐ ಎಂಬತಕ್ಕಂಥದ್ದು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ARCI ಸರಿಯಾದ ಉತ್ತರ ಆಗಿದೆ. ಈ ಎಲ್ಲ ಆರ್ಟಿಕಲ್ಗಳು ಅಥವಾ ಈ ಎಲ್ಲ ಕ್ಲಾಸಸ್ಗಳು ನಿಮಗೆ ಬೇಕಿದ್ದಲ್ಲಿ ಈ ಒಂದು ಕ್ಲಾಸಸ್ನ ಪಡೆಯಬೇಕಿದ್ದಲ್ಲಿ ಎಲ್ಲರೂ ಕೂಡ ಪ್ಲೀಸ್ ಟೆಲಿಗ್ರಾಮ್ನ ಜಾಯ್ನ್ ಆಗಬೇಕು. ಟೆಲಿಗ್ರಾಮ್ ಲಿಂಕ್ ಯಾವ ರೀತಿ ಇದೆ ಅಂತ ಅಂದರೆ ಉದ್ಯೋಗ ಜೀವನ್ ಅಂತ ಟೆಲಿಗ್ರಾಮ್ ಇದೆ. ಎಲ್ಲರೂ ಕೂಡ ಟೆಲಿಗ್ರಾಮ್ನ ಜಾಯ್ನ್ ಆಗಿ ಅಲ್ಲಿಂದ ನೀವು PDF ಪಡ್ಕೋಬೋದಾಗಿರ್ತದೆ. ಬನ್ನೀಗ ಡೈರೆಕ್ಟಾಗಿ ಮುಂದಿನ ಒಂದು ಕ್ಲಾಸಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ನದಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಉಗಮ ಸ್ಥಾನಗಳು ಅಂತ ಇಲ್ಲಿ ಆರ್ಟಿಕಲ್ ಬಂದಿದೆ, ಅದನ್ನು ನೋಡೋಣ. ನೋಡಿ, ಇಲ್ಲಿ ಎಲ್ಲ ನದಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಉಗಮ ಸ್ಥಾನಗಳು ಒಂದೇ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗ್ತದೆ, ನೋಡ್ಕೊಳ್ತಾ ಹೋಗೋಣ. ಭೀಮಾ ನದಿ ಭೀಮಾಶಂಕರ್ ಮಹಾರಾಷ್ಟ್ರದಲ್ಲಿ ಉಗಮ ಆಗ್ತದೆ. ಕೃಷ್ಣಾ ನದಿ ಮಹಾಬಲೇಶ್ವರ ಮತ್ತು ಮಹಾರಾಷ್ಟ್ರದಲ್ಲಿ ಇದು ಕೂಡ ಉಗಮ ಆಗ್ತದೆ. ಡೋಣಿ ಎಂಬತಕ್ಕಂಥ ಒಂದು ನದಿ ಜತ್ ಎಂಬತಕ್ಕಂಥ ಒಂದು ಪ್ರದೇಶ ಮಹಾರಾಷ್ಟ್ರದಲ್ಲಿ ಉಗಮ ಆಗ್ತದೆ. ಮಲಪ್ರಭಾ ಎಂಬತಕ್ಕಂಥ ಒಂದು ನದಿ ಕಣಕುಂಬಿ ಎಂಬತಕ್ಕಂಥ ಒಂದು ಪ್ರದೇಶ ಬೆಳಗಾವಿಯಲ್ಲಿ ಇದು ಉಗಮ ಆಗ್ತದೆ. ಘಟಪ್ರಭಾ ಎಂಬತಕ್ಕಂಥ ಒಂದು ನದಿ ರಾಮಘಟ್ಟ ಎಂಬತಕ್ಕಂಥ ಒಂದು ಪ್ರದೇಶ ಇದು ಕೂಡ ಬೆಳಗಾವಿಯಲ್ಲಿ ಉಗಮ ಆಗ್ತದೆ. ಮಾಂಜರ ಎಂಬತಕ್ಕಂಥ ಒಂದು ನದಿ ಬಾಲಾಘಾಟ್ ಎಂಬತಕ್ಕಂಥ ಒಂದು ಪ್ರದೇಶ ಮಹಾರಾಷ್ಟ್ರದಲ್ಲಿ ಇದು ಉಗಮ ಆಗ್ತದೆ. ತುಂಗಭದ್ರಾ ಎಂಬತಕ್ಕಂಥ ಒಂದು ನದಿ ಸಂಸೆ ಎಂಬತಕ್ಕಂಥದ್ದು ಚಿಕ್ಕಮಗಳೂರಿನಲ್ಲಿ ಇದು ಉಗಮ ಆಗ್ತದೆ. ಮತ್ತು ಇಲ್ಲಿ ಕಾವೇರಿ ಎಂಬತಕ್ಕಂಥ ಒಂದು ನದಿ ತಲಕಾವೇರಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಇದು ಉಗಮ ಆಗ್ತದೆ. ವೇದಾವತಿ ನದಿ ಬಾಬಾ ಬುಡನ್ಗಿರಿ ಬೆಟ್ಟ ಇದು ಚಿಕ್ಕಮಗಳೂರಿನಲ್ಲಿ ಉಗಮ ಆಗ್ತದೆ. ಹೇಮಾವತಿ ನದಿ ಜಾವಳಿ ಎಂಬತಕ್ಕಂಥ ಒಂದು ಪ್ರದೇಶ ಇದು ಕೂಡ ಚಿಕ್ಕಮಗಳೂರಿನಲ್ಲಿ ಇದು ಉಗಮ ಆಗ್ತದೆ. ಕಪಿಲಾ ಎಂಬತಕ್ಕಂಥ ಒಂದು ನದಿ ವೈನಾಡು ಎಂಬತಕ್ಕಂಥ ಒಂದು ಪ್ರದೇಶ ಇದು ಕೇರಳದಲ್ಲಿ ಉಗಮ ಆಗ್ತದೆ. ಹಾಗೆ ಇಲ್ಲಿ ಮುಂದಿನ ಒಂದು ಪ್ರಶ್ನೆ, ವರದಾ ಎಂಬತಕ್ಕಂಥ ಒಂದು ನದಿ ವರದಾ ಮೂಲ ಇದು ಶಿವಮೊಗ್ಗದಲ್ಲಿ ಉಗಮ ಆಗ್ತದೆ. ತುಂಬ ಇಂಪಾರ್ಟೆಂಟು, ಪಕ್ಕಾ ಪ್ರಶ್ನೆ ಇಲ್ಲಿಂದ ಬರ್ತಿರ್ತದೆ. ಕಾಳಿ ನದಿ ಸೂಪ ಎಂಬತಕ್ಕಂಥ ಒಂದು ಪ್ರದೇಶ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಗಮ ಆಗ್ತದೆ. ಲಕ್ಷ್ಮಣ ತೀರ್ಥ ಎಂಬತಕ್ಕಂಥ ಒಂದು ನದಿ ಮುನಿಕಾಡು ಎಂಬತಕ್ಕಂಥ ಒಂದು ಪ್ರದೇಶ ಕೊಡಗು ಜಿಲ್ಲೆಯಲ್ಲಿ ಉಗಮ ಆಗ್ತದೆ. ಅರ್ಕಾವತಿ ಎಂಬತಕ್ಕಂಥ ಒಂದು ನದಿ ನಂದಿದುರ್ಗ ಎಂಬತಕ್ಕಂಥ ಒಂದು ಪ್ರದೇಶ ಚಿಕ್ಕಬಳ್ಳಾಪುರದಲ್ಲಿ ಉಗಮ ಆಗ್ತದೆ. ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಉಗಮ ಆಗ್ತಕ್ಕಂಥ ಒಂದು ಕರ್ನಾಟಕದಲ್ಲಿ ಹರಿತಕ್ಕಂಥ ಒಂದು ನದಿಗಳಿಗೆ ಸಂಬಂಧಪಟ್ಟಂತೆ
ಯಾವ್ಯಾವ ನದಿ ಎಲ್ಲೆಲ್ಲಿ ಉಗಮ ಆಗ್ತದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಶಿಂಷಾ ಎಂಬತಕ್ಕಂಥ ಒಂದು ನದಿ ದೇವರಾಯನ ದುರ್ಗದಲ್ಲಿ ಉಗಮ ಆಗ್ತದೆ, ತುಮಕೂರಿನಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಉಗಮ ಆಗ್ತದೆ. ಶರಾವತಿ ನದಿ ಅಂಬುತೀರ್ಥ ಎಂಬತಕ್ಕಂಥ ಒಂದು ಪ್ರದೇಶ ಶಿವಮೊಗ್ಗದಲ್ಲಿ ಇದು ಕೂಡ ಉಗಮ ಆಗ್ತದೆ, ನೆನಪಿಟ್ಕೊಳ್ಳಿ. ಅಘನಾಶಿನಿ ಎಂಬತಕ್ಕಂಥ ಒಂದು ನದಿ ಶಂಕರ ಹೊಂಡ ಎಂಬತಕ್ಕಂಥ ಒಂದು ಪ್ರದೇಶ ಉತ್ತರ ಕನ್ನಡದಲ್ಲಿ ಉಗಮ ಆಗ್ತದೆ. ಪಾಲಾರ್ ಎಂಬತಕ್ಕಂಥ ಒಂದು ನದಿ ಗೌತಮ ಗುಡ್ಡ ಎಂಬತಕ್ಕಂಥ ಒಂದು ಪ್ರದೇಶ ಕೋಲಾರದಲ್ಲಿ ಉಗಮ ಆಗ್ತದೆ. ಕುಮುದ್ವತಿ ಎಂಬತಕ್ಕಂಥ ಒಂದು ನದಿ ಹುಂಚ ಎಂಬತಕ್ಕಂಥ ಒಂದು ಪ್ರದೇಶ ಶಿವಮೊಗ್ಗದಲ್ಲಿ ಉಗಮ ಆಗ್ತದೆ. ನೇತ್ರಾವತಿ ಎಂಬತಕ್ಕಂಥ ಒಂದು ನದಿ ಸಂಸೆ ಎಂಬತಕ್ಕಂಥ ಒಂದು ಪ್ರದೇಶ ಚಿಕ್ಕಮಗಳೂರಿನಲ್ಲಿ ಉಗಮ ಆಗ್ತದೆ. ಮತ್ತು ಕೊನೆಯದಾಗಿ ನುಗು ಎಂಬತಕ್ಕಂಥ ಒಂದು ನದಿ ನೆಲ್ಲಂಬೂರು ಎಂಬತಕ್ಕಂಥ ಒಂದು ಪ್ರದೇಶ ಕೇರಳದಲ್ಲಿ ಉಗಮ ಆಗ್ತದೆ. ಹಗರಿ ಎಂಬತಕ್ಕಂಥ ಒಂದು ನದಿ ಮುಳ್ಳಯ್ಯನಗಿರಿ ಎಂಬತಕ್ಕಂಥ ಒಂದು ಪ್ರದೇಶ ಚಿಕ್ಕಮಗಳೂರಿನಲ್ಲಿ ಉಗಮ ಆಗ್ತದೆ. ವಾರಾಹಿ ಎಂಬತಕ್ಕಂಥ ಒಂದು ನದಿ ಶಿವಮೊಗ್ಗದಲ್ಲಿ ಇದು ಉಗಮ ಆಗ್ತದೆ. ನದಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಉಗಮ ಸ್ಥಾನಗಳನ್ನು ನಾನು ಈಗಾಗಲೇ ತಿಳಿಸಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಎಲ್ಲರೂ ಕೂಡ ಟೆಲಿಗ್ರಾಮ್ನ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಮಾಹಿತಿಗಳು ಸಿಗ್ತವೆ. ಓಕೆ, ಮುಂದಿನ ಒಂದು ಆರ್ಟಿಕಲ್ಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಚಂದ್ರಯಾನದ ಹಾದಿ ಅಂತ ಇಲ್ಲಿ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಚಂದ್ರಯಾನ ಏನಿದೆ ಅದು 2000 ಏನು ಯಾವ ವರ್ಷದಿಂದ ನಮ್ಮ ಒಂದು ಭಾರತದಲ್ಲಿ ಚಂದ್ರಯಾನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಈ ಒಂದು ಒಂದೇ ಒಂದು ಆರ್ಟಿಕಲ್ಗಳಲ್ಲಿ ಸಂಪೂರ್ಣವಾಗಿ ಚಂದ್ರಯಾನದ ಬಗ್ಗೆ ಮಾಹಿತಿಗಳನ್ನು ಈಗ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಆಗಸ್ಟ್ 15ರಂದು ಚಂದ್ರಯಾನ ಯೋಜನೆ ಆಗಿನ ಒಂದು ಪ್ರಧಾನಿಯಿಂದ ಘೋಷಣೆಯನ್ನು ಮಾಡಲಾಗಿತ್ತು. ಆಗಸ್ಟ್ 12ನೇ ತಾರೀಕಿನಂದು ಚಂದ್ರಯಾನ 1 ಶ್ರೀಹರಿಕೋಟಾದಿಂದ ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಿದರು. ಚಂದ್ರಯಾನ 1ನ್ನು ಯಾವ ವರ್ಷದಿಂದ ಉಡಾವಣೆ ಮಾಡಿದ್ವಿ ಅಂತ ಅಂದರೆ 2008ರಿಂದ ಉಡಾವಣೆಯನ್ನು ಮಾಡಿರ್ತೇವೆ. ನೆಕ್ಸ್ಟು ಇಲ್ಲಿ ನವಂಬರ್ 8, 2008ರಲ್ಲಿ ಚಂದ್ರನ ಕಕ್ಷೆಯನ್ನು ತಲುಪಿದ ಒಂದು ನೌಕೆ ಆಗಿತ್ತು. ಚಂದ್ರನ ಕಕ್ಷೆಯನ್ನು ಈ ಒಂದು ನೌಕೆ ಚಂದ್ರಯಾನ 1ರ ಒಂದು ನೌಕೆ 2008ರಲ್ಲಿ ಇದು ತಲುಪಿತ್ತು. 2008ರಲ್ಲಿ ದಕ್ಷಿಣ ಧ್ರುವದಲ್ಲಿ ನೀರಿದೆ ಎಂದು ಇಲ್ಲಿ ಪತ್ತೆಯನ್ನು ಮಾಡಿತ್ತು. ಅಂದರೆ 2008ರಲ್ಲಿ ಈ ಒಂದು ನಮ್ಮ ಒಂದು ನೌಕೆ ಏನಿದೆ ದಕ್ಷಿಣ ಧ್ರುವದಲ್ಲಿ ಚಂದ್ರನಲ್ಲಿ ನೀರು ಇರತಕ್ಕಂಥದ್ದು ಅಂತ ಇಲ್ಲಿ ಈ ಒಂದು ನೌಕೆ ಪತ್ತೆಯನ್ನು ಮಾಡಿತ್ತು. ಜುಲೈ 22, 2009ರಂದು ಚಂದ್ರಯಾನ 1 ನೌಕೆ ಯೋಜನೆಯಲ್ಲಿ ಮುಕ್ತಾಯ ಆಗಿರತಕ್ಕಂಥದ್ದು. ಇದು ಫೇಲ್ ಆಗಿರಲಿಲ್ಲ, ಸಕ್ಸಸ್ಫುಲ್ ಆಗಿತ್ತು, ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟು ಇಲ್ಲಿ 2019ರಲ್ಲಿ ಚಂದ್ರಯಾನ 2ನ ಉಡಾವಣೆಯನ್ನು ಮಾಡಿದರು. 2019ರಲ್ಲಿ ಚಂದ್ರನ ಒಂದು ನೆಲದಿಂದ 100 ಕಿಲೋಮೀಟರ್ ಎತ್ತರಕ್ಕೆ ಇದ್ದಾಗ ತಲುಪಿದಾಗ ವಿಕ್ರಮ್ ಲ್ಯಾಂಡರ್ ಇನ್ನೂ ಎರಡು ಕಿಲೋಮೀಟರ್ ಇದೆ ಎನ್ನುವ ಒಂದು ಹೊತ್ತಿಗೆ ಸಂಪರ್ಕ ಇಲ್ಲಿ ಕಡಿತ ಆಗಿತ್ತು. ವಿಕ್ರಮ್ ಲ್ಯಾಂಡರ್ನ ಒಂದು ಏನು ವಿಕ್ರಮ್ ಲ್ಯಾಂಡರ್ ಇದೆ ಇದು ವಿಫಲಗೊಂಡಿತ್ತು. 2023ರಲ್ಲಿ ಚಂದ್ರಯಾನ 3ನ ಉಡಾವಣೆ ಮಾಡಿದರು. ಇದು ಸಕ್ಸಸ್ಫುಲಿಯಾಗಿ ಆಗಸ್ಟ್ 23ನೇ ತಾರೀಕಿನಂದು ಚಂದ್ರನ ಮೇಲೆ ಲ್ಯಾಂಡರ್ ಇಲ್ಲಿ ಇಳಿದಿರತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಗೊತ್ತಿದೆ. ಇದು ಚಂದ್ರಯಾನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಆಗಿರತಕ್ಕಂಥದ್ದು. ಚಂದ್ರಯಾನ 1, ಚಂದ್ರಯಾನ 2, ಚಂದ್ರಯಾನ 3ಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಬನ್ನಿ, ಈಗ 11ಕ್ಕೆ ರಾಷ್ಟ್ರೀಯ ದಿನಾಚರಣೆ ಅಂತ ಇದೆ. ನೋಡಿ, ಇಲ್ಲಿ ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸುವಂತೆ ಶಾಲಾ ಶಿಕ್ಷಣ ಇಲಾಖೆ ಶಾಲೆಗಳಿಗೆ ಸೂಚನೆಯನ್ನು ನೀಡಿದೆ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಒಂದು ಜನ್ಮದಿನವನ್ನು ನವೆಂಬರ್ 11 ಆಗಿರುವುದರಿಂದ ಎಲ್ಲ ಶಾಲೆಗಳು ಇನ್ನು ಮುಂದೆ ಈ ದಿನವನ್ನು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಣೆಯನ್ನು ಮಾಡಬೇಕು ಅಂತ ಇಲ್ಲಿ ಸೂಚನೆ ಕೊಟ್ಟಿದೆ. ಪ್ರತಿ ವರ್ಷ ಇನ್ನು ಮುಂದೆ ನವೆಂಬರ್ 11ಕ್ಕೆ ಈ ಒಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಣೆಯನ್ನು ಮಾಡ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕಿಂತ ಮೊದಲು ನವೆಂಬರ್ 13ರಂದು ಈ ಒಂದು ಆಚರಣೆಯನ್ನು ಮಾಡಲು ಸೂಚನೆ ಕೊಟ್ಟಿತ್ತು. ಆದರೆ ಇಲ್ಲಿ ಅಬ್ದುಲ್ ಕಲಾಂ ಅವರ ಒಂದು ಜನ್ಮದಿನದೊಂದು ಪ್ರಯುಕ್ತವಾಗಿ 11ರಂದು ಆಚರಣೆಯನ್ನು ಮಾಡಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಜರ್ಮನಿಗೆ ಗಾಂಜಾ ಬೆಳವಣಿಗೆ ಪ್ರೋತ್ಸಾಹ ಅಂತ ಇದೆ. ಅಂದರೆ ಜರ್ಮನಿ ದೇಶಕ್ಕೆ ಗಾಂಜಾ ಬೆಳವಣಿಗೆ ಮಾಡಿ ಅಂತ ಇಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಿರಲಿ, ಟೆಲಿಗ್ರಾಮಲ್ಲಿ ಮಾಹಿತಿ ಕೊಟ್ಟಿರ್ತೇನೆ, ಹೆಚ್ಚಿನ ಮಾಹಿತಿಗಳನ್ನು ಅಲ್ಲಿಂದ ಪಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಖ್ಯಾತ ಒಂದು ಟಿವಿ ಶೋನ ಒಂದು ನಿರೂಪಕ ಮೈಕಲ್ ಪಾರ್ಕಿನ್ಸನ್ ನಿಧನ ಆಗಿರ್ತಾರೆ. ಮೈಕಲ್ ಪಾರ್ಕಿನ್ಸನ್ ಎಂಬತಕ್ಕಂಥವರು ಇವರು ಖ್ಯಾತ ಟಿವಿ ಶೋ ನಿರೂಪಕರಾಗಿರ್ತಾರೆ. ಇವರು ಇತ್ತೀಚೆಗೆ ನಿಧನ ಹೊಂದಿರ್ತಾರೆ. ಇವರು ಲಂಡನ್ನ ಒಂದು ದೇಶಕ್ಕೆ ಸೇರಿರತಕ್ಕಂಥದ್ದು. ಈ ಒಂದು ಏನಪ್ಪಾ ಅಂತ ಅಂದರೆ ಚಾರ್ಟ್ ಶೋ ಕಿಂಗ್ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥದ್ದು ಮೈಕಲ್ ಪಾರ್ಕಿನ್ಸನ್ ಎಂಬತಕ್ಕಂಥವರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಿರಲಿ. ಮುಂದಿನ ಆರ್ಟಿಕಲ್ ನೋಡೋದಾದರೆ, ನೋಡಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ. ವಿಶ್ವ ಅಥ್ಲೆಟಿಕ್ಸ್ ಸಂಸ್ಥೆಗೆ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತೇಳಿ ಪ್ರಶ್ನೆ ಕೇಳ್ಬೋದು. ವಿಶ್ವ ಅಥ್ಲೆಟಿಕ್ಸ್ ಸಂಸ್ಥೆಗೆ ಅಧ್ಯಕ್ಷರಾಗಿ ಇಲ್ಲಿ ಕೋ ಎಂಬತಕ್ಕಂಥವರು ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು. ವಿಶ್ವ ಅಥ್ಲೆಟಿಕ್ಸ್ ಅಧ್ಯಕ್ಷರಾಗಿ ಸೆಬಾಸ್ಟಿಯನ್ ಕೋ ಎಂಬತಕ್ಕಂಥವರು 3ನೇ ಅವಧಿಗೆ ಗುರುವಾರ ಇಲ್ಲಿ ಪುನರ್ ಆಯ್ಕೆಯಾಗಿದ್ದಾರೆ. 2015ರಿಂದ ಅವರು ವಿಶ್ವ ಅಥ್ಲೆಟಿಕ್ಸ್ ಅಧ್ಯಕ್ಷರು ಆಗಿರ್ತಕ್ಕಂಥದ್ದು. ಮೂರನೇ ಒಂದು ಟರ್ಮ್ಗೆ ಇವರು ಮತ್ತೆ ಇಲ್ಲಿ ಆಯ್ಕೆಯಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಿರಲಿ, ಪ್ರಶ್ನೆ ಇಲ್ಲಿಂದ ಕೂಡ ಬರುವಂಥ ಒಂದು ಸಾಧ್ಯತೆಗಳು ಇರ್ತವೆ.
ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಕಸಾಪದಿಂದ ಪ್ರತಿ ತಿಂಗಳು ಕನ್ನಡ ಧ್ರುವತಾರೆ ಕಾರ್ಯಕ್ರಮ ಅಂತಿದೆ. ಕನ್ನಡ ಧ್ರುವತಾರೆ ಕಾರ್ಯಕ್ರಮ ಇನ್ನು ಮುಂದೆ ಇಲ್ಲಿ ನಡೀತಿದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ಗೊತ್ತಿರಲಿ, ಏನಾದರೂ ಕೇಳಿದರೆ ನಿಮಗೆ ಆನ್ಸರ್ನ ಮಾಡೋದಕ್ಕೆ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ ಇವತ್ತಿನ ಒಂದು ಆರ್ಟಿಕಲ್ನ ಒಂದು ಥಂಬ್ನೇಲ್ ಕ್ವೆಶನ್ ರೂಪದಲ್ಲಿ, ರಾಜ್ಯದಲ್ಲಿ ಶುಚಿ ಯೋಜನೆ ಮತ್ತೆ ಆರಂಭ ಅಂತ ಇದೆ. ಕರ್ನಾಟಕದ ಒಂದು ಅನುದಾನಿತ ಒಂದು ಸರ್ಕಾರಿ ಶಾಲೆಯ ಒಂದು ವಿದ್ಯಾರ್ಥಿನಿಯರಿಗೆ ಉಚಿತ ಸ್ಯಾನಿಟರಿ ಪ್ಯಾಡ್ ವಿತರಿಸುವ ಒಂದು ಶುಚಿ ಯೋಜನೆಯನ್ನು ಮತ್ತೆ ಇಲ್ಲಿ ಮರು ಆರಂಭ ಆಗಿರ್ತಕ್ಕಂಥದ್ದು. ಪದವಿ ಪೂರ್ವ ಶಿಕ್ಷಣದವರೆಗಿನ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಸ್ಯಾನಿಟರಿ ಪ್ಯಾಡ್ಗಳನ್ನು ವಿತರಿಸುವ ಯೋಜನೆ ಈ ಒಂದು ಶುಚಿ ಯೋಜನೆ ಆಗಿರತಕ್ಕಂಥದ್ದು. ಈ ಒಂದು ಶುಚಿ ಯೋಜನೆ 2013-14 ದೇಶದಲ್ಲಿ ಪ್ರಾರಂಭ ಆಗಿತ್ತು. 2015 ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಶುಚಿ ಯೋಜನೆಯ ಒಂದು ಮೂಲಕ ಈ ಒಂದು ಯೋಜನೆ ಪ್ರಾರಂಭ ಮಾಡಿದರು. ಆದರೆ ಇಲ್ಲಿ ಕೊರೋನಾ ಸಮಯದಲ್ಲಿ ಈ ಯೋಜನೆ ಸ್ಥಗಿತಗೊಂಡಿತ್ತು. ಇದೀಗ ಮತ್ತೆ ಇಲ್ಲಿ ಕರ್ನಾಟಕದಲ್ಲಿ ಶುಚಿ ಯೋಜನೆಗೆ ಮತ್ತೆ ಇಲ್ಲಿ ಚಾಲನೆ ದೊರೆತಿದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಶುಚಿ ಯೋಜನೆ ಅಂತ ಅಂದರೆ ಏನು ಅಂತ ಗೊತ್ತಿರಬೇಕು. ಇದನ್ನು ಪ್ರಪ್ರಥಮ ಬಾರಿಗೆ ಯಾವಾಗ ಇದನ್ನು ಮಾಡಲಾಯಿತು ಅಂತಂದರೆ 2013-14 ಶುರು ಮಾಡಲಾಗಿತ್ತು. ಕೊರೋನಾ ಕಾರಣದಿಂದಾಗಿ ಇತ್ತೀಚೆಗೆ ಇದು ಸ್ಥಗಿತಗೊಂಡಿತ್ತು. 2023 ಮತ್ತೆ ಇಲ್ಲಿ ಈ ಒಂದು ಶುಚಿ ಯೋಜನೆ ಇದೆ, ಅದನ್ನು ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಮಾಹಿತಿ ಗೊತ್ತಿರಲಿ. 10ನೇ ಒಂದು ಆವೃತ್ತಿಯ ಒಂದು ಪ್ರೊ ಕಬಡ್ಡಿ ಲೀಗ್ 2 December ಆರಂಭ ಆಗ್ತಿದೆ ಅಂತ ಕೊಟ್ಟಿದ್ದಾರೆ. ಏನು ನಮ್ಮ ಒಂದು ಭಾರತದಲ್ಲಿ ಪ್ರೊ ಕಬಡ್ಡಿ ನಡೀತಿದೆ, ಆ ಒಂದು ಲೀಗ್ ಏನಿದೆ 2 December 10ನೇ ಒಂದು ಆವೃತ್ತಿ ನಡೀಬೇಕು ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಮುಂದಿನ ಆರ್ಟಿಕಲ್ ನೋಡಿ, ಇಲ್ಲಿ ದೇಶದಲ್ಲಿ ಮಾದರಿ ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿ ಅಂತ ಇದೆ. ಅಂದರೆ ಪೊನ್ನಂಪೇಟೆ ಎಂಬತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಏನಿದೆ, ಇದು ದೇಶದಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಇಲ್ಲಿ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಕೇಳ್ತಾರೆ ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿ ಎಲ್ಲಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಮಡಿಕೇರಿ ತಾಲೂಕಿನಲ್ಲಿ ಈ ಒಂದು ಪೊನ್ನಂಪೇಟೆ ಒಂದು ಗ್ರಾಮ ಪಂಚಾಯಿತಿ ಇರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ದೇಶದ ಮೊದಲ 3D ಮುದ್ರಿತ ಒಂದು ಅಂಚೆ ಕಚೇರಿ ಇಂದು ಆರಂಭ ಅಂತ ಇದೆ. ಏನಪ್ಪ ಅಂತ ಅಂದರೆ 3D ಮುದ್ರಿತವಾಗಿರ್ತಕ್ಕಂಥ ಒಂದು ಅಂಚೆ ಕಚೇರಿ ಏನಿದೆ, ದೇಶದ ಮೊದಲ ಅಂಚೆ ಕಚೇರಿ, ಇದನ್ನು ನಮ್ಮ ಒಂದು ಬೆಂಗಳೂರಿನಲ್ಲಿ ಇದನ್ನು ಮಾಡಲಾಗಿತ್ತು. ಈ ಒಂದು 3D ಮುದ್ರಿತ ಅಂಚೆ ಕಚೇರಿ ಇದು ಇವತ್ತಿನ ಒಂದು ದಿನಾಂಕದಲ್ಲಿ ಈ ಒಂದು 3D ಮುದ್ರಿತ ಅಂಚೆ ಕಚೇರಿ ಇದು ಇನ್ನು ಮುಂದೆ ಆರಂಭ ಆಗ್ತದೆ. ಇದರಲ್ಲಿ ಏನೇನಿದೆ ಅಂತ ನಾವು ನೋಡೋದಾದರೆ, ಕಾಮಗಾರಿ ಆರಂಭ ಇಲ್ಲಿ March 21 ಅಂತ ಆಗಿತ್ತು. ಸಜ್ಜುಗೊಂಡು ಅದು ಇಲ್ಲಿ 44 ದಿನದಲ್ಲಿ ಸಜ್ಜುಗೊಂಡಿದೆ. ಹೆಸರು ನೋಡೋದಾದರೆ ಕೇಂಬ್ರಿಡ್ಜ್ ಲೇಔಟ್ ಅಂಚೆ ಕಚೇರಿ ಅಂತ ಕರೀತಾರೆ. ಕಟ್ಟಡದ ರಚನೆ ಕೆಲಸ ಪೂರ್ಣ May 3 ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆ ಕೇಳೋದಿಲ್ಲ. 3D ಮುದ್ರಿತ ಅಂಚೆ ಕಚೇರಿ, ಮೊದಲ ಅಂಚೆ ಕಚೇರಿ, ದೇಶದ ಒಂದು ಮೊದಲ ಒಂದು 3D ಮುದ್ರಿತ ಅಂಚೆ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಬೆಂಗಳೂರಿನಲ್ಲಿದೆ ಅಂತ ನೀವು ಆನ್ಸರ್ನ ಮಾಡಬೇಕಾಗಿರ್ತದೆ. ಥಾರ್ ಮರುಭೂಮಿಗೆ ಮತ್ತೆ ಹಸಿರು ಅಂತ ಇದೆ. ಹವಾಮಾನ ಬದಲಾವಣೆ ಪರಿಣಾಮ ಶತಮಾನದಾದ್ಯಂತ ಬೆಳವಣಿಗೆ ಅಂತ ಕೊಟ್ಟಿದ್ದಾರೆ. ಎಲ್ಲಿದೆ ಇದು ಅಂತ ಕೇಳಿದರೆ, ಇದು ಭಾರತದ ಒಂದು ರಾಜಸ್ಥಾನ ಎಂಬತಕ್ಕಂಥ ಒಂದು ರಾಜ್ಯದಲ್ಲಿ, ರಾಜಸ್ಥಾನ ರಾಜ್ಯದಲ್ಲಿ ಥಾರ್ ಮರುಭೂಮಿ ಇರತಕ್ಕಂಥದ್ದು. ಈ ಒಂದು ಥಾರ್ ಮರುಭೂಮಿಯಲ್ಲಿ ಮತ್ತೆ ಹಸಿರು ಕಂಡು ಬರ್ತದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಥಾರ್ ಮರುಭೂಮಿ ಏನಿದೆ, ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಜನರು ವಾಸವಾಗಿರ್ತಕ್ಕಂಥ ಒಂದು ಮರುಭೂಮಿ ಯಾವುದಪ್ಪ ಅಂತ ಅಂದರೆ ಭಾರತದ ಒಂದು ಥಾರ್ ಮರುಭೂಮಿ ಅಂತ. ಈ ಒಂದು ಥಾರ್ ಮರುಭೂಮಿಯನ್ನು ಪಾಕಿಸ್ತಾನದವರು ಚೋಲಿಸ್ತಾನ ಎಂಬತಕ್ಕಂಥ ಒಂದು ಮರುಭೂಮಿ ಅಂತ ಕರೀತಾರೆ. ಚೋಲಿಸ್ತಾನ ಎಂಬತಕ್ಕಂಥ ಒಂದು ಮರುಭೂಮಿ ಅಂತ ಇವರು ಪಾಕಿಸ್ತಾನದವರು ಇದನ್ನು ಕರೀತಾರೆ. ಇದಕ್ಕೆ ಮಾಹಿತಿ ಗೊತ್ತಿರಲಿ. ಓಕೆ, ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ಗಳ ಒಂದು ಸಂಪೂರ್ಣ ಮಾಹಿತಿಗಳನ್ನು ಇವತ್ತಿನ ಒಂದು ಮಾಹಿತಿಗಳಲ್ಲಿ ಕೊಟ್ಟಿದ್ದೇನೆ. ಓಕೆ, ಇಲ್ಲಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಇವತ್ತಿನ ಒಂದು ಕ್ಲಾಸಸ್ಗಳ ಮಾಹಿತಿಗಳನ್ನು ಸಕ್ಸಸ್ಫುಲ್ಲಾಗಿ ನೀಡಿದ್ದೇನೆ. ಈ ಒಂದು ವೀಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವೀಡಿಯೋಗೆ ಒಂದು ಲೈಕ್ನ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ವಂದೇ ಮಾತರಂ.